ವೆಲ್ಕಮ್ ಬ್ಯಾಕ್ ಟು ಅವರ್ ಫುಡ್ ಬ್ಲಾಗ್. ನಮ್ಮನೇಲಿ ಇವತ್ತು ಒಂದು ಚೈನೀಸ್ ಐಟಮ್ನ ಮಾಡಿದ್ದೀವಿ, ಫ್ರೈಡ್ ರೈಸ್. ತುಂಬಾ ಈಸಿಯಾಗಿ ಬೇಗ ಮಾಡ್ಕೋಬೋದು, ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ಈಸಿಯಾಗಿ ಮಾಡಿದ್ದೀವಿ. ಫ್ರೈಡ್ ರೈಸ್ ಅಂದರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಮಾಡೋದು ಕೂಡ ಈಸಿ. ಹೇಗೆ ಮಾಡೋದು, ಬೇಕಾಗಿರೋ ಸಾಮಗ್ರಿ ನೋಡೋಣ. ಬೀನ್ಸು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಕ್ಯಾಪ್ಸಿಕಮ್ ಸ್ವಲ್ಪ ತೊಗೊಂಡಿದ್ದೀವಿ, ಕ್ಯಾರೆಟ್ನ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀವಿ, ಕ್ಯಾಬೇಜ್ ಸ್ವಲ್ಪ, ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಈರುಳ್ಳಿ, ಸೋಯಾ ಸಾಸ್ನ ತೊಗೊಂಡಿದ್ದೀವಿ, ಪೆಪ್ಪರ್ ಪೌಡರ್, ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣ ತೊಗೊಂಡಿದ್ದೀವಿ. ಬಿಸಿ ಅನ್ನ ಕೂಡ ರೆಡಿಯಾಗಿದೆ. ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ಇಲ್ಲಿ 5-6 ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀವಿ. ಚಿಲ್ಲಿ ಸಾಸ್ನ ಹಾಕ್ಕೋಬೇಕು, ಆದರೆ ನಾವಿಲ್ಲಿ ಚಿಲ್ಲಿ ಸಾಸ್ನ ಹಾಕ್ಕೋತಿಲ್ಲ, ಮನೆಯಲ್ಲೇ ನಾವಿಲ್ಲಿ ಗ್ರೈಂಡ್ ಮಾಡಿ ಈ ಪೇಸ್ಟ್ನ ಹಾಕ್ಕೋತಾ ಇದ್ದೀವಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನೂ ಅಷ್ಟು ಡಿಫ್ರೆನ್ಸ್ ಆಗೋಲ್ಲ, ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಪೇಸ್ಟ್ನ ಮಾಡ್ಕೊಳ್ಳಿ. ಫುಲ್ ಗ್ರೈಂಡ್ ಆಗೋದು ಬೇಡ, ಈ ಥರ ತರಿ ತರಿಯಾಗಿ ಸ್ವಲ್ಪ ಇದ್ದರೆ ಸಾಕಾಗತ್ತೆ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ, ಒಂದು ಕಡಾಯಿನ ಇಟ್ಕೊಳ್ಳಿ, ಕಡಾಯಿ ಸ್ವಲ್ಪ ಬಿಸಿಯಾಗಲಿ. ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ, ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಮೊದಲು ಬೆಳ್ಳುಳ್ಳಿನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀವಿ, ಹಾಗೆ ಚಿಲ್ಲಿ ಪೇಸ್ಟ್ನ ಕೂಡ ಹಾಕ್ಕೋತಾ ಇದ್ದೀವಿ. ಶುಂಠಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಈಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಜಾಸ್ತಿ ಫ್ರೈ ಆಗೋದು ಬೇಡ, ಇದಕ್ಕೆ ಒಂದೊಂದೇ ತರಕಾರಿನ ಹಾಕ್ಕೊಳ್ಳೋಣ. ಮೊದಲಿಗೆ ಕ್ಯಾರೆಟ್ ಸ್ವಲ್ಪ ಹಾಕ್ಕೋತಾ ಇದ್ದೀವಿ, ನಂತರ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ, ಈಗ ಇದಕ್ಕೆ ಸ್ವಲ್ಪ ಬೀನ್ಸನ್ನ ಹಾಕ್ಕೊಳ್ಳಿ, ಸ್ವಲ್ಪ ಕ್ಯಾಬೇಜನ್ನು ಹಾಕ್ಕೊಳ್ಳೋಣ. ಈ 4 ತರಕಾರಿಗಳನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇವತ್ತು ಒಂದು ಒಗ್ಗಟ್ಟನ್ನ ಕೇಳ್ತೀನಿ, ಆನ್ಸರ್ ಗೊತ್ತಿರೋರು ಪಟ್ಟಂತ ಕಮೆಂಟ್ ಮಾಡಿ. ಬಿಡಿಸಿದರೆ ಹೂವು, ಮಡಚಿದರೆ ಮೊಗ್ಗು, ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಬೇಗನೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಹಳೆ ವೀಡಿಯೋಗಳನ್ನೆಲ್ಲ ಯಾರೆಲ್ಲ ನೋಡಿಲ್ಲ ನೋಡಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದು ಫ್ರೈ ಆಗಿದೆ, ಇದಕ್ಕೆ ಅನ್ನನ ಹಾಕ್ಕೊಳ್ಳೋಣ. ಬಿಸಿ ಅನ್ನ ಆರಿಸಿ ತಣ್ಣಗಾಗಿದೆ, ಸ್ವಲ್ಪ ಉಡಿ ಉಡಿಯಾಗಿದೆ ಫ್ರೈಡ್ ರೈಸು, ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ನ ಹಾಕ್ಕೊಳ್ಳಿ, ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ಅಂದರೆ ಒಂದು ಚೈನೀಸ್ ಐಟಮು, ನಾವಿಲ್ಲಿ ಅದಕ್ಕೆ ಇಂಡಿಯನ್ ಟಚ್ನ ಕೊಡ್ತಾ ಇದ್ದೀವಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಹಸಿಮೆಣ್ಸಿನ್ಕಾಯಿ ಮತ್ತು ಈ ಖಾರ ಎರಡೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ವಿನಿಗರ್ನ ಹಾಕ್ಕೋಬೇಕು. ವಿನಿಗರ್ ನಮ್ಮ ಮನೇಲಿ ಖಾಲಿಯಾಗಿತ್ತು, ಆದ್ದರಿಂದ ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಫ್ರೈಡ್ ರೈಸ್ ಆಗಿರೋದ್ರಿಂದ ಚೆನ್ನಾಗಿದು ಒಗ್ಗರಣೆಯಲ್ಲಿ ಫ್ರೈ ಆಗಬೇಕು. ತರಕಾರಿ ಎಲ್ಲ ಅರ್ಧ ಬೆಂದರೆ ಸಾಕಾಗುತ್ತೆ, ಪೂರ್ತಿ ಬೇಯೋ ಅವಶ್ಯಕತೆ ಏನಿಲ್ಲ. ಈಗ ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿಯಾಗಿದೆ. ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳಿ. ಟೊಮ್ಯಾಟೊ ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮನೇಲಿರುವ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ರೀತಿ ಫ್ರೈಡ್ ರೈಸ್ ಮಾಡೋದು ಅಂತ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾವು ಮಾಡಿರೋ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ, ಇದೇ ರೀತಿ ಸಪೋರ್ಟ್ ಮಾಡಿ. ಹೋಪ್ ಯು ಗೈಸ್ ಲೈಕ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.